ಸರ್ಕಾರಿ ಆಸ್ಪತ್ರೆ ಇರೋದೆ ಬಡವರ ಕೂಲಿ ಕಾರ್ಮಿಕರ ರೈತರಿಗೆ ಉಚಿತ ಸೇವೆನ ನೀಡಲು ಅದನ್ನು ಬಿಟ್ಟು ಹಣಕ್ಕೆ ಬೇಡಿಕೆ ಇಟ್ಟರೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜು ಚಿಕ್ಕಬಳ್ಳಾಪುರದಲ್ಲಿ ಕಡಕ ಎಚ್ಚರಿಕೆ ನೀಡಿದ್ದಾರೆ ಇತ್ತೀಚೆಗೆ ತಾನೆ ನಿಮ್ಮ ಅಮೋಗ್ ಟಿವಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಲು ಮುಂದಾದ ಚಿಕಿತ್ಸೆಗೆ ಹಣ ಪಡೆಯುತ್ತಿದ್ದಾರೆ ಅನ್ನೋ ವಿಚಾರ ಕುರಿತು ವರದಿ ಬಿತ್ತರಿಸಿತ್ತು ಈ ಹಿನ್ನೆಲೆ ಜಿಲ್ಲಾ ಉಸ್ತುವಾರಿ ಸಚಿವ ಎಂಟಿಬಿ ನಾಗರಾಜು ಕಡಕ ಕ್ರಮಕ್ಕೆ ಸೂಚನೆ ನೀಡಿದ್ದಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಹೆರಿಗೆ ಮಾಡಲಿಕ್ಕೆ ಆಪರೇಷನ್ ಮಾಡಲಿಕ್ಕೆ 4000 5000 ಹಣ ಕೇಳ್ತಾರೆ ಅಂತ ಹೇಳಿ ಏನೇ ಸುದ್ದಿ ಆಗಿದೆ ನೀವು ಮೀಡಿಯಾದವರು ಇದು ಪ್ರಶ್ನೆ ಮಾಡಿ ನಾನು ಕೇಳಿದ್ದೆ ಈಗ ಆಗೇನಾದರೂ अदान ना तनिखे मास्ती डी एच ओ टी एच ओ और कई तनिखे मास्ती अंत डाक्टर यार सार्वजनिक हण वसूली वैद्यक शिक्षे को मेले शिक्षण क्रम तक अगर ग्रामीण प्रदेश सरकारी आस्पत्रे बड़वर पर्व यारो बड़ो कूली कार्मिको रईत कार्मिको हण इदेवर ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಸಾವಿರಾರು ರೂಪಾಯಿ ವೆಚ್ಚ ಭರಿಸಲಿಕ್ಕೆ ಆಗದೆ ಇರುವಂಥ ಪ್ರಜೆಗಳು ಮತ್ತು ಸರ್ಕಾರಿ ಆಸ್ಪತ್ರೆಗಳಿಗೆ ಬರ್ತಾರೆ ಅಂಥವ್ರ ಹತ್ರ ಹಣ ಕೇಳೋದಂದರೆ ಅವ್ರ ಮೇಲೆ ಕೂಡಲೇ ಉಗ್ರವಾದ ಒಂದು ಶಿಸ್ತಿನ ಕ್ರಮ ತಗೊಳ್ಳುವಂಥ ಕೆಲಸ ಇವತ್ತೇ ಡಾಕ್ಟರ್ ಸುಧಾಕರ್ ಹತ್ರ ಮಾತಾಡಿ ಯಾಕಂದರೆ ಅವರು ತಾಲೂಕಲ್ಲಿ ಹಿಂಗೆ ಆಗಿದೆ ಅಂದರೆ ಇದು ನಮಗೆ ಸರ್ಕಾರಕ್ಕೆ ಮುಜುಗರೆ ಇನ್ನು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವ ಎಂಟಿಬಿ ನಾಗರಾಜು ಈ ವಿಷಯ ಬಗ್ಗೆ ಮಾತನಾಡುತ್ತಾ ಈ ವಿಚಾರವಾಗಿ ನಾನು ಟಿಎಚ್ಒ ಮತ್ತು ಡಿಎಚ್ಒ ಜೊತೆ ಮಾತನಾಡುತ್ತೇನೆ ಒಂದು ವೇಳೆ ವೈದ್ಯರು ಸಿಬ್ಬಂದಿಗಳು ಹಣ ವಸೂಲಿ ಮಾಡಿದರೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಾಗುವುದು ಸರ್ಕಾರಿ ಆಸ್ಪತ್ರೆ ಇರೋದೆ ಬಡವರ ಕೂಲಿ ಕಾರ್ಮಿಕರ ರೈತರ ಉಚಿತ ಸೇವೆಯನ್ನ ನೀಡಲು ಅದನ್ನ ಬಿಟ್ಟು ಹಣಕ್ಕೆ ಬೇಡಿಕೆ ಇಟ್ಟರೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸಲಾಗುವುದು ಎಂದು ಕಡಕ ಎಚ್ಚರಿಕೆ ನೀಡಿದ್ದಾರೆ ಜೊತೆಗೆ ಆರೋಗ್ಯ ಸಚಿವರಾದ ಡಾಕ್ಟರ್ ಕೆ ಸುಧಾಕರ್ ಅವರ ಗಮನಕ್ಕೂ ತರಲಾಗುವುದು ಎಂದಿದ್ದಾರೆ ನಾವು ಶಾಸಕರಾಗಿರಬಹುದು ಸಚಿವರು ಮಂತ್ರಿಗಳು ಆಗಿರಬಹುದು ನೀವು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನೀವು ನಾಲ್ಕನೇ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಅದಡಿಯಲ್ಲಿ ಪತ್ರಿಕಾಂಗದವರು ಒಂದಾಗ ಹೌದಪ್ಪ ನೀವು ಪತ್ರಿಕಾಂಗದವರು ಯಾಕಿದ್ದೀರಾ ಇಲ್ಲೆಲ್ಲಿ ಯಾವ್ಯಾವ ಆಡಳಿತದ ಅವಧಿಯಲ್ಲಿ ಎಲ್ಲೆಲ್ಲಿ ಸಾರ್ವಜನಿಕವಾಗಿ ಅಕ್ರಮಗಳು ಅನ್ಯಾಯ ಆಗ್ತದೆ ಅದನ್ನು ಮೀಡಿಯಾ ಮೂಲಕ ನೀವು ಇಡೀ ರಾಜ್ಯದ ಜನರಿಗೆ ತಿಳಿಸಲಿಕ್ಕೆ ನಿಮ್ಮ ಪತ್ರಿಕಾಂಗ ಇಲ್ಲ ಅದು ಯಾರೇ ಆಗಿರಲಿ ನಾನೇ ಆಗಿರಲಿ ಇನ್ನೊಬ್ಬರಾಗಿರಲಿ ಮತ್ತೊಬ್ಬರಾಗಿರಲಿ ಸಾರ್ವಜನಿಕರಿಗೆ ಬಡವರಿಗೆ ಅನ್ಯಾಯ ಆಗ್ತದೆ ಅಂತ ಅದನ್ನು ನೀವು ಯಾರೇ ಆಗಿದ್ರು ಕೂಡ ಅದನ್ನು ನೀವು ಬಿಂಬಿಸಬೇಕು ಸಾರ್ವಜನಿಕರು ತಿಳಿಸಬೇಕು ಅದರ ಮೇಲೆ ಸರ್ಕಾರ ಗಮನ ಸೆಳೆಯಬೇಕು ಅವರ ಮೇಲೆ ನಾವು ಶಿಸ್ತಿನ ಕ್ರಮವನ್ನು ನಾವು ಖಂಡಿತವಾಗಿ ಮುಲಾಜಿಲ್ಲದೆ ಜರುಗಿಸ್ತೀವಿ ನಾವು ಅದರಲ್ಲಿ ಎರಡನೇ ಮಾತೇ ಇಲ್ಲ ಇದನ್ನ ಆಸ್ಪತ್ರೆಯಲ್ಲಿ ಮಾಧ್ಯಮದವರಿಗೆ ಸುದ್ದಿ ಮಾಡಲು ಅಡ್ಡಿಪಡಿಸಿದ ವಿಚಾರವಾಗಿ ಮಾತನಾಡುತ್ತಾ ಮಾಧ್ಯಮವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಿದ್ದಂತೆ ಮಾಧ್ಯಮ ವಿರೋಧ ಎಲ್ಲೆಲ್ಲಿ ಸಾರ್ವಜನಿಕರಿಗೆ ಅನ್ಯಾಯವಾಗುತ್ತದೆಯೋ ಅದನ್ನು ಬಿತ್ತರಿಸಿ ಸರಿಪಡಿಸುವ ಕೆಲಸ ಮಾಡುತ್ತದೆ ಅವರು ಎಲ್ಲ ಕಡೆ ಸಂಚರಿಸಿ ವರದಿ ಮಾಡಬಹುದು ಎಂದರು ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ